ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಾವು ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಮಾಡ್ತೀವಿ, ಗೂಗಲ್ ಡಿಯೋನಲ್ಲಿ ವಿಡಿಯೋ ಕಾಲ್ ಮಾಡ್ತೀವಿ. ಸೊ ವಾಟ್ಸಪ್ನಲ್ಲಿ ನಾವು ಮಾಡುವ ವಿಡಿಯೋ ಕಾಲನ್ನು ನಡುವೆ ಯಾರಾದರೂ ಹ್ಯಾಕರ್ ಬಂದುಬಿಟ್ಟು ಆ ಒಂದು ವಿಡಿಯೋ ಕಾಲನ್ನು ನೋಡಿ ನಾವು ವಿಡಿಯೋ ಕಾಲಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದೀವಿ ಅಂತ ಆ ಒಂದು ಹ್ಯಾಕರ್ ಕಂಡುಹಿಡಿಬೋದಾ? ನೆಕ್ಸ್ಟು, ಗೂಗಲ್ ಡಿಯೋನಲ್ಲಿ ನಾವು ಮಾಡುವಂತಹ ಕಾಲ್ಗಳನ್ನು ಬೇರೆಯವರು ನೋಡಬಹುದಾ? ಸೊ ಇದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಈ ವಿಡಿಯೋನ ಮರೆಯದಂಗೆ ಕೊನೆಯವರೆಗೂ ನೋಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಅರ್ಥ ಆಗುತ್ತೆ. ವಾಟ್ಸಪ್ಪು ಗೂಗಲ್ ಎಷ್ಟು ದೊಡ್ಡ ಕಂಪ್ನಿ, ಅದನ್ನು ಕಣ್ಣು ಮುಚ್ಕೊಂಡು ನಂಬೋದಪ್ಪ, ನಮ್ಮ ವಿಡಿಯೋ ಕಾಲೆಲ್ಲ ಸೇಫಾಗೇ ಇರುತ್ತೆ, ಯಾರು ಕದ್ದೆಲ್ಲ ನೋಡೋಕ್ಕಾಗಲ್ಲ. ಹೇಯ್, ನೆಟ್ಟಗೆ ಬೊಗಳ್ತೇ ಇಲ್ಲ. ಸರಿ ಅಣ್ಣ, ನಿಜ ಹೇಳ್ತೀನಿ. ಹಾಂ, ಸೊ ವಾಟ್ಸಪ್ ಏನು ಹೇಳ್ತಿದೆ ಅಂದರೆ, ನೀವು ವಿಡಿಯೋ ಕಾಲ್ ಮಾಡುವಾಗಲೂ ಸರಿ, ಅಥವಾ ವಾಯ್ಸ್ ಕಾಲ್ ಮಾಡುವಾಗಲೂ ಸರಿ, ಮತ್ತು ಟೆಕ್ಸ್ಟ್ ಮಾಡುವಾಗಲೂ ಸರಿ, ಮತ್ತು ನೀವು ವಾಟ್ಸಪ್ನಲ್ಲಿ ಎಮೋಜಿ ಕಳಿಸೋದು, ಫೋಟೋಸ್ ಕಳಿಸೋದು, ವಿಡಿಯೋಸ್ ಕಳಿಸೋದು, ಎಲ್ಲದೂ ಬಂದುಬಿಟ್ಟು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಆಗುತ್ತೆ. ಸೊ ನಿಮ್ಮ ಒಂದು ಡೇಟಾಗಳು ಮತ್ತೆ ಯಾರೇ ಒಂದು ಹ್ಯಾಕರ್ ಕೈಯಲ್ಲಿ ಹೋಗುವುದಿಲ್ಲ ಅಂತ ಹೇಳಿದ್ದಾರೆ. ಅದು ಮಾತ್ರ ಅಲ್ಲ, ನೀವು ಕಳಿಸುವ ಮೆಸೇಜನ್ನು ಬಂದುಬಿಟ್ಟು ಡೈರೆಕ್ಟಾಗಿ ವಾಟ್ಸಪ್ನವರು ಕೂಡ ನೋಡೋಕ್ಕಾಗಲ್ಲ. ನೀವು ನಿಮ್ಮ ಫ್ರೆಂಡಿಗೆ ಅಥವಾ ಗರ್ಲ್ಫ್ರೆಂಡಿಗೆ ಯಾರಿಗಾದರೂ ಮೆಸೇಜ್ ಮಾಡುವಾಗ ಆ ಒಂದು ಮೆಸೇಜನ್ನು ವಾಟ್ಸಪ್ ಕೂಡ ಓದಲಿಕ್ಕಾಗೋಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದಾರೆ. ಸೊ ಆ ಒಂದು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಬಂದುಬಿಟ್ಟು ಆ ರೀತಿ ಇರುತ್ತೆ ಅಂತ ಅವರು ಪ್ರಾಮಿಸ್ ಮಾಡ್ತಿದ್ದಾರೆ. ಸೊ ಅಷ್ಟು ದೊಡ್ಡ ಕಂಪ್ನಿ ಹೇಳ್ತಿದ್ದಾರೆ, ನಂಬಲೇಬೇಕಾಗತ್ತೆ. ಅದು ಮಾತ್ರ ಅಲ್ಲ, ನೀವು ವಾಟ್ಸಪ್ನಲ್ಲಿ ಕಳಿಸುವಂತಹ ಮೆಸೇಜನ್ನು ಯಾವುದೇ ಗವರ್ಮೆಂಟ್ ಸಹ ಓದಲಿಕ್ಕೆ ಆಗೋದಿಲ್ಲ ಅಂತ ಅವರು ಪ್ರಾಮಿಸ್ ಮಾಡ್ತಿದ್ದಾರೆ. ಸೊ ಇದು ವಾಟ್ಸಪ್ಪಿನ ಕತೆ. ಸೊ ವಾಟ್ಸಪ್ ಹೇಳ್ತಿರೋದನ್ನು ನಂಬಿ, ನೀವು ಕಾಲ್ ಮಾಡೋದಿದ್ದರೆ, ವಿಡಿಯೋ ಕಾಲ್, ಏನಾದರೂ ಪ್ರೈವೇಟ್ ಇನ್ಫಾರ್ಮೇಷನ್ಸ್ ಶೇರ್ ಮಾಡೋದಿದ್ದರೆ ಮಾಡ್ಕೋಬೋದು. ನೆಕ್ಸ್ಟು, ಗೂಗಲ್ ಡಿಯೋ. ಗೂಗಲ್ ಡಿಯೋನಲ್ಲಿ ಅದರಲ್ಲೂ ಸಹ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆ, ಅದನ್ನು ಕೂಡ ನೀವು ನಂಬಿ ಯೂಸ್ ಮಾಡ್ಕೋಬೋದು, ನಿಮ್ಮ ಒಂದು ಪ್ರೈವಸಿಗೆ ಯಾವುದೇ ಅಡ್ಡ. ಅದಕ್ಕಿಂತ ಮುಂಚೆ ನಿಮಗೆ ಡಬಲ್ ಕ್ಯಾಶ್ ಬ್ಯಾಕ್ ಆಫರ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. cashcoro.com ಅಂತ ಈ ಒಂದು cashcoro.com ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡ್ರೆ, ಇಲ್ಲಿ ಇವರು ಕೂಡ ಲಿಂಕನ್ನು ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಥವಾ ಯಾವುದೇ ಒಂದು ವೆಬ್ಸೈಟ್ನಲ್ಲಿ ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಆ ಒಂದು ಕ್ಯಾಶ್ ಬ್ಯಾಕ್ ಬಂದಿರುವ ಹಣವನ್ನು ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ಕೋಬಹುದು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ನೇಮ್ ಡೀಟೇಲ್ಸ್ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನೀವು ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಮಾಡ್ಕೊಂಡಿದ್ದು ನಿಮಗೆ 25 ರೂಪಾಯಿ ಅವಾಗಲೇ ಸಿಗುತ್ತೆ ಸೈನ್ ಅಪ್ ಬೋನಸ್ ಆಗಿ. ನೆಕ್ಸ್ಟು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, 50 ರೂಪಾಯಿ ಕ್ಯಾಶ್ ಬ್ಯಾಕ್ ಆಫರ್ ಇಂದು, ಅದನ್ನು ಕ್ಲಿಕ್ ಮಾಡಿಕೊಂಡು cashcoro ಆ್ಯಪ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ಆಫರ್ನ ನೋಡ್ಕೋಬೋದು. ಸೊ ನೀವು 100 ರೂಪಾಯಿಗಿಂತ ಅಧಿಕವಾದ ರೀಚಾರ್ಜ್ ಮಾಡಿದಲ್ಲಿ ನಿಮಗೆ 50 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ 50 ರೂಪಾಯಿನೇ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದನ್ನು 24 ಗಂಟೆಯಲ್ಲಿ ಟ್ರ್ಯಾಕ್ ಮಾಡಿಬಿಟ್ಟು 10 ದಿನದಲ್ಲಿ ವೆರಿಫೈ ಮಾಡ್ತಾರೆ ರೀಚಾರ್ಜ್ ಆದಮೇಲೆ. ಸೊ 10 ದಿನದ ನಂತರ ಒಂದು ಹಣವನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಹಣ ಬಂದುಬಿಟ್ಟು cashcoro ಅಕೌಂಟ್ನಲ್ಲಿ ಬರುತ್ತೆ. ಆದರೆ ಈ ಒಂದು ರೀಚಾರ್ಜ್ ಮಾಡುವಾಗ ಮಾತ್ರ ಇದು ಅಮೆಝಾನ್ ಗಿಫ್ಟ್ ವೋಚರಿಗೆ ಬರುತ್ತೆ. ನೀವು cashcoro.com ಯಾವುದೇ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿಕೊಂಡ್ರೆ ಆ ಒಂದು ಹಣ ಬಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ಕೋಬಹುದು. ಸೊ ಅಲ್ಲಿ ಆಕ್ಟಿವೇಟ್ ಆಫರ್ ಮೇಲೆ ಕ್ಲಿಕ್ ಮಾಡಿದ್ದು ಡೈರೆಕ್ಟಾಗಿ amazon.in ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ನಂಬರನ್ನು ಹಾಕಿ ರಿಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ಯಾಶ್ ಬ್ಯಾಕ್ ಆಫರ್ನ ಸಿಗ್ತಾ ಇದೆ. ಅದು ಮಾತ್ರ ಅಲ್ಲ, ನೀವು ಅಮೆಝಾನ್ ಪೇ ಆಫರ್ನ ಯೂಸ್ ಮಾಡಿಕೊಂಡು ರಿಚಾರ್ಜ್ ಮಾಡೋದ್ರಿಂದ ಅದರಲ್ಲೂ ಕೂಡ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಸ್ವಲ್ಪ ಸಮಯದ ನಂತರ ಒಂದು cashcoro ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ಕೋಬಹುದು 50 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ, ಟೋಟಲ್ 75 ರೂಪಾಯಿ ಬಂದಿದೆ. ಅದಾದ ನಂತರ ಸ್ವಲ್ಪ ಬಿಟ್ಟು ಅಮೆಝಾನ್ನ ಓಪನ್ ಮಾಡಿದ್ರು ಸರಿ, ಅದರಲ್ಲೂ ಕೂಡ 50 ರೂಪಾಯಿ ಆ್ಯಡ್ ಆಗಿದೆ. ಟೋಟಲ್ ಆಗಿ ನಮಗೆ 125 ರೂಪಾಯಿ ಫ್ರೀ ಆಗಿ ಬಂದಿದೆ. ನನ್ನ ಒಂದು ರೀಚಾರ್ಜ್ ಬಂದ್ಬಿಟ್ಟು 169 ರೂಪಾಯಿ. 169 ರೂಪಾಯಿ ರೀಚಾರ್ಜ್ಗೆ ನಾನು ಖರ್ಚು ಮಾಡಿರುವ ಹಣ ಎಷ್ಟಪ್ಪ ಅಂದರೆ ಬರೀ 44 ರೂಪಾಯಿ ಅಷ್ಟೇ. ಸೊ ಈ ಒಂದು ಆಫರ್ನ ನೀವು ಯೂಸ್ ಮಾಡ್ಕೊಳ್ಳೋದಿದ್ರೆ ಯೂಸ್ ಮಾಡ್ಕೋಬಹುದು. ನಿಮ್ಮ ಒಂದು ಪ್ರೈವಸಿಗೆ ಯಾವುದೇ ತರಹದ ಪ್ರಾಬ್ಲಮ್ಸ್ ಬರೋದಿಲ್ಲ. ಗೂಗಲ್ ಡಿಯೋ ಅನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಆದರೆ ಗೂಗಲ್ ಆದರೂ ಸರಿ, ಫೇಸ್ಬುಕ್ ಆದರೂ ಸರಿ, ವಾಟ್ಸಪ್ ಆದರೂ ಸರಿ, ಎಲ್ಲದೂ ನಿಮ್ಮ ಒಂದು ಡೇಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರು ದುಡ್ಡು ಮಾಡ್ಕೊತಿದ್ದಾರೆ ಅಡ್ವರ್ಟೈಸ್ ಮೂಲಕ ಅಂತ ಹೇಳುವ ಸಮಯದಲ್ಲಿ ಗೂಗಲ್ ನಿಮ್ಮ ಇನ್ಫಾರ್ಮೇಷನನ್ನು ತಗೊಳ್ಳುತ್ತೆ, ವಾಟ್ಸಪ್ ಆದರೂ ತಗೊಳ್ಳುತ್ತೆ. ವಾಟ್ಸಪ್ಪು ಫೇಸ್ಬುಕ್ಕು ಈಗ ವರ್ಡು ಒಂದೇ ಕಂಪ್ನಿ. ಸೊ ನೀವು ವಾಟ್ಸಪ್ನಲ್ಲಿ ಏನೇ ಮೆಸೇಜ್ ಮಾಡಿದ್ರೂ ಅದು ಫೇಸ್ಬುಕ್ ಅವರಿಗೆ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಸುಮಾರು ಕೇಳಿರ್ಬೋದು. ಆದರೆ ಅವರು ಕಲೆಕ್ಟ್ ಮಾಡುವಂತಹ ಇನ್ಫಾರ್ಮೇಷನ್ ಯಾವ ಥರ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ನಿಮ್ಮ ನೇಮ್,
ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಯಾವ ಲೊಕೇಶನ್ನಲ್ಲಿದ್ದೀರಾ, ನೀವು ಡೈಲಿ ಆ್ಯಕ್ಟಿವಿಟೀಸ್ ಇಂಟರ್ನೆಟ್ಟಲ್ಲಿ ಏನು ಮಾಡ್ತಿದ್ದೀರಾ, ಯಾವುದ್ರ ಬಗ್ಗೆ ಸರ್ಚ್ ಮಾಡ್ತಿದ್ದೀರಾ. ಸೊ ಇದರ ಒಂದು ಡೇಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ಅಡ್ವರ್ಟೈಸ್ ನಿಮಗೆ ತೋರಿಸಿ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ. ಸೊ ಅದು ಹೀಗೆ ವರ್ಕ್ ಆಗುತ್ತೆ. ಬಟ್ ಗೂಗಲ್ ಡಿಯೋದಲ್ಲಿ ನಿಮ್ಮ ಒಂದು ವೀಡಿಯೋ ಕಾಲ್ ಮಾಡುವಾಗ ಅದನ್ನು ಅವರು ನೋಡೋಕ್ಕಾಗಲ್ಲ, ಅಂದರೆ ನೋಡಲ್ಲ ಅವರು. ನೆಕ್ಸ್ಟು ನೀವು ಗೂಗಲ್ ಡಿಯೋನಲ್ಲಿ ವೀಡಿಯೋ ಕಾಲ್ ಮಾಡುವಾಗ ನಡುವೆ ಯಾವುದೇ ಒಂದು ಪರ್ಸನ್ ಬಂದ್ಬಿಟ್ಟು ಅದನ್ನು ನೋಡೋಕ್ಕಾಗಲ್ಲ. ನೆಕ್ಸ್ಟು ವಾಟ್ಸಪ್ನಲ್ಲೂ ಸಹ ಹೌದು, ನೀವು ವೀಡಿಯೋ ಕಾಲ್ ಮಾಡುವಾಗ ಯಾವುದೇ ಒಂದು ಹ್ಯಾಕರ್ ಬಂದುಬಿಟ್ಟು ನಿಮ್ಮ ಒಂದು ಸೆಕ್ಯೂರಿಟಿ ಕೋಡ್ ಇಲ್ಲದೆ, ಸೆಕ್ಯೂರಿಟಿ ಕೋಡ್ ಅಂದರೆ ಆ ಒಂದು ಎನ್ಕ್ರಿಪ್ಷನ್ ಕೋಡ್ ಇಲ್ಲದೆ ಅವರು ಅದನ್ನು ನೋಡೋಕ್ಕಾಗಲ್ಲ. ಸೊ ನಿಮ್ಮ ಒಂದು ವಾಟ್ಸಪ್ನಲ್ಲಿರುವ ಎನ್ಕ್ರಿಪ್ಷನ್ ಕೋಡನ್ನು ನೀವು ಬೇರೆಯವರಿಗೆ ಶೇರ್ ಮಾಡದೇ ಇರುವವರೆಗೂ ನೀವು ಸೇಫ್ ಆಗಿ ಇರ್ತೀರ. ಸೊ ನಿಮ್ಮ ಒಂದು ಮೊಬೈಲನ್ನು ಯಾರ ಕೈಯಲ್ಲೂ ಜಾಸ್ತಿ ಕೊಡಲಿಕ್ಕೆ ಹೋಗಬೇಡಿ. ನಿಮ್ಮ ಬಳಿ ಭದ್ರವಾಗಿ ಸೇಫಾಗಿ ಅದರ ಒಂದು ಪ್ಯಾಟ್ರನ್, ತುಂಬ ಕಷ್ಟ ಆಗಿರೋದು ಅಥವಾ ಪ್ಯಾಟ್ರನ್ ಬೇಡ, ಪಿನ್ ನಂಬರ್. ಸೊ ನೀವು ಪಿನ್ ನಂಬರ್ ಯೂಸ್ ಮಾಡೋದು ತುಂಬಾ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಪಿನ್ ನಂಬರ್ ಅದೂ ಸ್ವಲ್ಪ ಕಡಿಮೆನೇ ಆಯಿತು. ಪಾಸ್ವರ್ಡ್ ಟೈಪ್ ಮಾಡ್ತೀವಿ ಗೊತ್ತಾ, ಆ ರೀತಿ ಒಂದು ಪಾಸ್ವರ್ಡನ್ನು ಇಟ್ಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ತುಂಬಾ ಸೇಫಾಗಿ ಇರುತ್ತೆ ಅಂತ ನನ್ನ ಒಂದು ರೆಕಮೆಂಡೇಷನ್ ಅಷ್ಟೇ. ಓಕೆ, ವಾಟ್ಸಪ್ ಮತ್ತು ವೀಡಿಯೋ, ವಾಟ್ಸಪ್ನಲ್ಲಿ ವೀಡಿಯೋ ಕಾಲ್ ಮತ್ತು ಗೂಗಲ್ ಡಿಯೋನಲ್ಲಿ ವೀಡಿಯೋ ಕಾಲನ್ನು ಯೂಸ್ ಮಾಡೋದ್ರಿಂದ ನೀವು ಯಾವ ಥರ ಸೇಫ್ ಆಗಿರ್ಬೋದು ಅಂತ ನಿಮಗೆ ಹೇಳಿದ್ದೀನಿ. ನೆಕ್ಸ್ಟು, ಆ ಒಂದು ವಾಟ್ಸಪ್ನ ಸೆಕ್ಯೂರಿಟಿ ಕೋಡ್ ಎಲ್ಲಿರುತ್ತಂದರೆ, ವಾಟ್ಸಪ್ ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ, ಅಂದರೆ ಯಾರ್ದಾರ ಒಂದು ಕಾಂಟ್ಯಾಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಬಂದುಬಿಟ್ಟು ಇರುತ್ತೆ, ಸೊ ಒಂದು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದುಬಿಟ್ಟು ಒಂದು ಎಂತ ಅಂತ ಇರುತ್ತೆ, ಎನ್ಕ್ರಿಪ್ಷನ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಕೋಡನ್ನು ನೀವು ನೋಡ್ಕೋಬೋದು. ಸೊ ಅದು ನಿಮ್ಮ ಕೋಡ್ ಅಷ್ಟೇ, ಬೇರೆಯವ್ರ ಕೋಡ್ ಅಲ್ಲ. ಸೊ ಅದನ್ನು ನೀವು ಬೇರೆಯವರಿಗೆ ಶೇರ್ ಮಾಡದೇನೆ ಇದ್ರೇ ಒಳ್ಳೆಯದು. ಆದರೆ ಇಷ್ಟು ಹೇಳಿದ ಮೇಲೂ ನಿಮ್ಮ ಮೊಬೈಲ್ನಲ್ಲಿ ನೀವೇನು ಮಾಡ್ತಿದ್ದೀರಾ ಅಂತ ಇನ್ನೊಬ್ಬರು ನೋಡ್ಬೋದು ಅಂತ ಕೇಳಿದ್ರೆ 100% ಹೌದು. ನೀವು ನಿಮ್ಮ ಮೊಬೈಲ್ನಲ್ಲಿ ಏನು ಮಾಡ್ತಿದ್ದೀರಾ, ಏನು ಮಾತಾಡ್ತಾ ಇದ್ದೀರಾ, ನಿಮ್ಮ ಒಂದು ಫೇಸ್ ಏನು ಮಾಡ್ತಾ ಇದೆ, ಸೊ ನಿಮ್ಮ ಒಂದು ಡೈಲಿ ಆ್ಯಕ್ಟಿವಿಟೀಸ್ ಏನು, ನೀವು ಎಲ್ಲಿ ಹೋಗ್ತಿದ್ದೀರಾ, ಏನು ಮಾಡ್ತಿದ್ರೆ ಎಲ್ಲ ಪ್ರತಿಯೊಂದನ್ನು ಬೇರೆಯವರು ನೋಡ್ಬೋದು. ನೀವು ಜಸ್ಟ್ ವಾಟ್ಸಪ್ನಲ್ಲಿ ವೀಡಿಯೋ ಕಾಲ್ ಮಾಡೋದಿರಲಿ, ಅದು ವಾಟ್ಸಪ್ನ ಒಂದು ಸೆಕ್ಯೂರಿಟಿ, ಗೂಗಲ್ನ ಒಂದು ಗೂಗಲ್ ಡಿಯೋನ ಒಂದು ಸೆಕ್ಯೂರಿಟಿ. ಆದರೆ ನಿಮ್ಮ ಒಂದು ಫೋನಿಗೆ ಏನು ಸೆಕ್ಯೂರಿಟಿ ಇದೆ, ನಿಮ್ಮ ಫೋನಿಗೆ ಏನು ಸೆಕ್ಯೂರಿಟಿ ಇಲ್ಲ. ನಿಮ್ಮ ಫೋನ್ನ ಸೆಕ್ಯೂರಿಟಿ ಹಾಳು ಮಾಡ್ಕೊಳ್ಳೋದು ಯಾರು, ನೀವು. ನಿಮ್ಮ ಒಂದು ಮೊಬೈಲ್ನಲ್ಲಿ ಬೇಡದಿರುವ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ, ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ಅದ್ರ ಜೊತೆಯೇ ಒಂದು ಸ್ಪೈವೇರ್ ಬಂದು ನಿಮ್ಮ ಮೊಬೈಲ್ನಲ್ಲಿ ಕುತ್ಕೊಳ್ಳುತ್ತೆ. ಸದ್ಯಕ್ಕೆ ಯಾವುದೋ ಗೊತ್ತಿಲ್ಲ, ಏಜೆಂಟ್ ಸ್ಮಿತ್ ಅಂತ ವೈರಸ್ ಬಂದುಬಿಟ್ಟು ಎಲ್ಲ ಒಂದು ಫೋನ್ನಲ್ಲಿ ಹಬ್ಬಿದೆ. ಅದರ ಕೆಲಸ ಏನಪ್ಪ ಅಂತ ನೋಡಿದ್ರೆ, ಬೇಡದಿರುವ ಅಡ್ವರ್ಟೈಸ್ಗಳನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ತುಂಬ ಅಡ್ವರ್ಟೈಸ್, ನಿಮಗೆ ಗೊತ್ತಿರಲ್ಲ ಅದು ಯಾವ ಅಪ್ಲಿಕೇಶನಿಂದ ಅಡ್ವರ್ಟೈಸ್ ಬರ್ತಿದೆ ಅಂತಲೇ ಗೊತ್ತಿಲ್ಲದೆ ನೀವು ಕನ್ಫ್ಯೂಸ್ ಆಗಿ ಮೊಬೈಲ್ ಫಾರ್ಮೆಟೇ ಹೊಡಿಬೇಕು. ಸೊ ಮೊಬೈಲ್ ಫಾರ್ಮೆಟ್ ಹೊಡೆಯೋದು ಒಳ್ಳೆಯದೇ. ನೀವು ತಿಂಗಳಿಗೊಮ್ಮೆ ಆದರೂ ನಿಮ್ಮ ಒಂದು ಡೇಟಾಗಳನ್ನು ಬ್ಯಾಕಪ್ ಮಾಡಿಟ್ಕೊಂಡು ನಿಮ್ಮ ಒಂದು ಮೊಬೈಲನ್ನು ಫಾರ್ಮೆಟ್ ಮಾಡಿರಿ ಅಂತ ನಾನು ತುಂಬ ರೆಕಮೆಂಡ್ ಮಾಡಿ ಕೇಳ್ಕೊತಿದ್ದೀನಿ. ಯಾಕೆಂದರೆ ನಿಮ್ಮ ಒಂದು ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಸೊ ಯಾವುದೇ ಒಂದು ಸ್ಪೈವೇರ್ ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆದರೆ ಅದೇನು ಮಾಡುತ್ತಪ್ಪ ಅಂದರೆ, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಒಂದು ಫೋಟೋನ ತೆಗೆದವ್ರಿಗೆ ಕೊಡುತ್ತೆ, ನಿಮ್ಮೊಂದು ವೀಡಿಯೋನ ತೆಗೆದವ್ರು ಕೊಡ್ತಿದೆ. ನೆಕ್ಸ್ಟು ನೀವು ಯಾರೇ ಕಾಲ್ ಮಾಡ್ತೀರಾ, ಏನಂತ ಮೆಸೇಜ್ ಮಾಡ್ತಿದ್ದೀರಾ, ವೀಡಿಯೋ ಕಾಲ್ ಮಾಡಿದ್ರೆ ಸರಿ, ಅದು ಎಲ್ರಿಗೂ ಗೊತ್ತಾಗುತ್ತೆ. ಫಾಲ್ಟ್ ವಾಟ್ಸಪ್ ಅವ್ರದ್ದಲ್ಲ, ಗೂಗಲ್ ಅವ್ರದ್ದಲ್ಲ, ನಿಮ್ಮದೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಎಲ್ರಿಗೂ ಶೇರ್ ಮಾಡ್ಬೋದು ಇಷ್ಟ ಆದರೆ. ಹಾಗೆ ಇದೇ ಥರ ಯಾವುದೇ ಒಂದು ವೀಡಿಯೋ ನಿಮಗೆ ಫ್ಯೂಚರ್ನಲ್ಲಿ ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಯಾವಾಗೆಲ್ಲ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.